ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಎರಡು ರೀತಿ ಮೋದಕ ಮಾಡೋದನ್ನು ನೋಡೋಣ. ಒಂದು ಕೋವಾ ಹಾಕಿದ್ದು, ಹಾಗೆ ಇನ್ನೊಂದು ಚಾಕ್ಲೇಟ್ ಮೋದಕ. ಎರಡೂ ಸಿಂಪಲ್ಲಾಗಿ ಈಸಿಯಾಗಿದೆ, ಹಾಗೆ ರುಚಿ ಕೂಡ ಇರುತ್ತೆ. ಈ ಎರಡು ಮೋದಕನ ಗಣೇಶ ಚತುರ್ಥಿಗೆ ಟ್ರೈ ಮಾಡ್ಬೋದು, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಎರಡರಲ್ಲೂ ರುಚಿ ಬೇರೆಯೇ ಇರುತ್ತೆ. ಕಾಯಿ ಬೆಲ್ಲ ಹಾಕಿ ಹಬೆಯಲ್ಲಿ ಬೇಯಿಸಿ ಮಾಡಿದ್ದ ಮೋದಕ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಮೊದಲು ಖೋವಾ ಮೋದಕ ಹೇಗೆ ಮಾಡೋದಂತ ನೋಡೋಣ. ಪ್ಯಾನ್ಗೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ 250 ಗ್ರಾಮ್ ಅಥವಾ 1 ಕಪ್ನಷ್ಟು ಸಪ್ಪೆ ಖೋವಾ ಹಾಕಿ, ಸಣ್ಣ ಉರಿಯಲ್ಲಿಟ್ಟು ಖೋವಾನ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ತಿಕ್ಕಿ ಮಿಕ್ಸ್ ಮಾಡಿ ಖೋವಾ ಸಾಫ್ಟ್ ಆಗಬೇಕು. ಈ ಖೋವಾ ಮೋದಕ ಮಾಡೋದಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಉಪಯೋಗಿಸಿದ್ರೆ ಒಳ್ಳೆಯದು. ಈ ಹದಕ್ಕೆ ಬರೋಕ್ಕೆ 5 ನಿಮಿಷ ಬೇಕಾಗತ್ತೆ. ಖೋವಾ ಈ ಥರ ಕರಗಿ ಸಾಫ್ಟ್ ಆದಮೇಲೆ 5 ಟೇಬಲ್ಸ್ಪೂನ್ ಸಕ್ಕರೆ ಹಾಕಿ, ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗಿ ಸ್ವಲ್ಪ ನೀರಾಗತ್ತೆ. ನೋಡಿ, ಈಗ 10 ನಿಮಿಷ ಆಗಿದೆ, ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದಮೇಲೆ 1/4 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ, ಹಾಗೆ ಬಾಣಲೆ ಬಿಡ್ತಾ ಬರುತ್ತೆ. ಮಿಶ್ರಣ ಒಂದು ದೊಡ್ಡ ಮುದ್ದೆ ಥರ ಆಗಬೇಕು. ಸ್ವಲ್ಪ ಖೋವಾ ಮಿಶ್ರಣವನ್ನು ತಗೊಂಡು ಬೆರಳಿನ ಸಹಾಯದಿಂದ ಉಂಡೆ ಮಾಡಿದರೆ ಈ ಥರ ಸಾಫ್ಟ್ ಉಂಡೆ ಆಗಬೇಕು. ಮಿಶ್ರಣ ಸ್ವಲ್ಪ ಅಂಟಾಗಿದ್ದು ಉಂಡೆ ಹದಕ್ಕೆ ಬಂದಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಸ್ಟೌನಿಂದ ಇಳಿಸಿ. ಇಮಿಡಿಯೇಟಾಗಿ ಸ್ವಲ್ಪ ತುಪ್ಪ ಸವರಿದ ಪ್ಲೇಟ್ಗೆ ಈ ಮಿಶ್ರಣ ಹಾಕಿ ತಣಿಯಲು ಬಿಡಬೇಕು. ಇನ್ನೂ ಸ್ವಲ್ಪ ಮುಂಚೆನೇ ಸಾಫ್ಟ್ ಇದ್ದಾಗಲೇ ಮಿಶ್ರಣ ತೆಗೆದು ತಟ್ಟೆಗೆ ಹಾಕಿದರೆ ಒಳ್ಳೆಯದು. ಮೋದಕ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸಾಫ್ಟಾಗಿನೇ ಉಳಿಯುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗ್ಬೋದು. ಒಂದ್ಸಲ ತಣ್ಣಗಾದ್ಮೇಲೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಪ್ಲಾಸ್ಟಿಕ್ ಮೋದಕ ಮೋಲ್ಡನ್ನು ತಗೊಂಡಿದ್ದೀನಿ. ಈ ಥರ ಒಂದು ಮೊಳೆ ಇರುತ್ತೆ. ಮೋಲ್ಡ್ನ ಓಪನ್ ಮಾಡಿ ಎರಡೂ ಕಡೆ ಚೆನ್ನಾಗಿ ತುಪ್ಪ ಸವರಿ. ಇದರ ಒಳಗೆ ರೆಡಿ ಮಾಡಿದ ಖೋವಾ ಮಿಶ್ರಣ ಹಾಕಿ ಚೆನ್ನಾಗಿ ಒತ್ತಬೇಕು. ಅದು ಮೋದಕ ಶೇಪ್ ತಗೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇನ್ನೊಂದು ರೀತಿಲೂ ಈ ಮೋದಕನ ಮಾಡ್ಬೋದು. ಎರಡೂ ಸೈಡ್ಗೆ ಮಿಶ್ರಣ ಹಾಕಿ ಪ್ರೆಸ್ ಮಾಡಿ. ಸೈಡ್ಸ್ಗೆ ಎಕ್ಸ್ಟ್ರಾ ಬಂದಿರೋದನ್ನು ತೆಗಿಬೇಕು. ಯಾವ ರೀತಿಲೂ ಬೇಕಾದರೂ ಮೋದಕನ ಮಾಡ್ಬೋದು. ಇದೇ ರೀತಿಲಿ ಎಲ್ಲ ಮೋದಕನ ಮಾಡಿ. ನಾನು ಮಾಡಿದ ಈ ಅಳತೆಗೆ ಹಾಗೆ ಈ ಸೈಜ್ಗೆ 13 ಮೋದಕ ರೆಡಿಯಾಗಿದೆ. ಈಗ ಚಾಕ್ಲೇಟ್ ಮೋದಕ ಹೇಗೆ ಮಾಡೋದಂತ ನೋಡೋಣ. ಈ ಚಾಕ್ಲೇಟ್ ಮೋದಕಕ್ಕೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೇಕು. ಸೊ ಬಾಂಡ್ಲೆಗೆ 1/4 ಕಪ್ನಷ್ಟು ತುಪ್ಪ ಹಾಕಿ, ತುಪ್ಪ ಕಾದ್ಮೇಲೆ 1 ಕಪ್ ಗೋಧಿ ಹಿಟ್ಟು ಹಾಕಿ, ಗೋಧಿ ಹಿಟ್ಟನ್ನು ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲಿಟ್ಟು ಹುರಿಬೇಕು. ಮೊದಲು ಸ್ವಲ್ಪ ಹುರಿಯೋಕ್ಕೆ ಕಷ್ಟ ಆಗುತ್ತೆ, ಗೋಧಿ ಹಿಟ್ಟು ಸ್ವಲ್ಪ ತುಪ್ಪ ಹಿರ್ಕೊಂಡು ಹುರಿದ ಮೇಲೆ ಕಷ್ಟ ಅನಿಸಲ್ಲ. ಸಣ್ಣ ಉರಿಯಲ್ಲೇ ಗೋಧಿ ಹಿಟ್ಟನ್ನು ಹುರಿಬೇಕು. ಐದು ನಿಮಿಷ ಹುರಿದ ಮೇಲೆ 2 ಟೇಬಲ್ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಮೋದಕ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬೇಕಾದರೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕಿ, ಆದರೆ ಇನ್ನೂ ಕಡಿಮೆ ಹಾಕಿದರೆ ತಿನ್ನುವಾಗ ಮೋದಕ ಡ್ರೈ ಅನಿಸುತ್ತೆ. 2 ಟೇಬಲ್ಸ್ಪೂನ್ ಎಕ್ಸ್ಟ್ರಾ ಹಾಕಿದರೆ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗೋಧಿ ಹಿಟ್ಟನ್ನು ಹುರಿಬೇಕು. ತುಪ್ಪ ಬಿಡ್ತಾ ಗೋಧಿ ಹಿಟ್ಟು ಹುರಿದು ಕಲರ್ ಚೇಂಜ್ ಆಗುತ್ತೆ, ಇಷ್ಟಾದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ಅಥವಾ ಬೌಲ್ಗೆ ಹಾಕಿ, ಅದೇ ಬಾಣಲೆಯಲ್ಲೇ ಇಟ್ಟರೆ ಗೋಧಿ ಹಿಟ್ಟು ಇನ್ನೂ ಜಾಸ್ತಿ ಹುರಿಯುತ್ತೆ.
ಈ ಮಿಶ್ರಣಕ್ಕೆ 2 ಟೇಬಲ್ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕಬೇಕು. ನಾನಿಲ್ಲಿ ಹರ್ಷೀಸ್ ಕೋಕೋ ಪೌಡ್ರನ್ನ ಉಪಯೋಗಿಸಿದ್ದೀನಿ. ಬಿಸಿ ಇದ್ದಾಗಲೇ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟಿನ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಎಲ್ಲೂ ಗೋಧಿ ಹಿಟ್ಟಿನ ಕಲರ್ ಉಳಿಬಾರದು. ಈ ಥರ ಹಿಟ್ಟು ಶೈನಿಂಗ್ ಬರುತ್ತೆ. ಈ ಮಿಶ್ರಣವನ್ನು ಸ್ವಲ್ಪ ಬೆಚ್ಚಗಾಗಲು ಬಿಡಬೇಕು. ಏನಿಲ್ಲ ಅಂದರೂ 15-20 ನಿಮಿಷ ಬೇಕಾಗುತ್ತೆ. ಮಿಶ್ರಣ ಬೆಚ್ಚಗಾದ್ಮೇಲೆ 1/4 ಕಪ್ ಪುಡಿ ಮಾಡಿದ ಸಕ್ಕರೆ ಹಾಕಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಯಲ್ಲೇ ಈ ಥರ ತಿಕ್ಕಿ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ತುಪ್ಪ ಜಾಸ್ತಿ ಇದೆ ಅನಿಸತ್ತೆ, ಆದರೆ ತಿನ್ನುವಾಗ ಕರೆಕ್ಟಾಗಿರುತ್ತೆ. ಈ ಮಿಶ್ರಣವನ್ನು 10 ನಿಮಿಷ ಫ್ರೀಸರ್ನಲ್ಲಿಡಬೇಕು. ಸ್ವಲ್ಪ ಗಟ್ಟಿಯಾದ ಮೇಲೆ ಮೋದಕನ ಮಾಡ್ಬೋದು, ಇಲ್ಲ ಅಂದರೆ ಶೇಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕೈಯಲ್ಲಿರೋ ಶಾಖಕ್ಕೆ ತುಪ್ಪ ಕರಗತ್ತೆ, ಹಾಗೆ ಮಿಶ್ರಣ ನೀರಾಗುತ್ತೆ. ಫ್ರೀಸರ್ನಿಂದ ತೆಗೆದ ತಕ್ಷಣವೇ ಮೋದಕ ಮಾಡಿದರೆ ಒಳ್ಳೆಯದು. ಅದೇ ಪ್ಲಾಸ್ಟಿಕ್ ಮೌಲ್ಡ್ಗೆ ಬ್ರಷ್ನ ಸಹಾಯದಿಂದ ತುಪ್ಪ ಸವರಬೇಕು. ಬೆರಳಲ್ಲಿ ತುಪ್ಪ ಸವರಿದರೆ ಮೌಲ್ಡ್ನ ಎಲ್ಲ ಮೂಲೆಗೂ ಸರಿಯಾಗಿ ತುಪ್ಪ ಸೇರಲ್ಲ, ಹಾಗೆ ಮಿಶ್ರಣವನ್ನು ಮೌಲ್ಡ್ಗೆ ಹಾಕಿ ತೆಗೆಯುವಾಗ ಕಟ್ಟಾಗುತ್ತೆ. ಆದ್ದರಿಂದ ಬ್ರಷ್ನಲ್ಲಿ ತುಪ್ಪ ಸವರಿದರೆ ಒಳ್ಳೆಯದು. ಸ್ವಲ್ಪನೇ ಮಿಶ್ರಣವನ್ನು ತಗೊಂಡು ಮೌಲ್ಡ್ನಲ್ಲಿ ಹಾಕಿ ಚೆನ್ನಾಗಿ ಒತ್ತಿ ಮಾಡ್ತಾ ಮಿಶ್ರಣ ಸ್ವಲ್ಪ ನೀರಾಗ್ಬೋದು. ಹಾಗೇನಾದರೂ ನೀರನ್ಸಿದ್ರೆ ಮತ್ತೆ ಫ್ರೀಸರ್ನಲ್ಲಿಟ್ಟು ನಂತರ ಮೋದಕ ಶೇಪ್ ಮಾಡಿ ಸ್ಲೋಲಿ ಮೌಲ್ಡ್ನ ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೋದಕ ಕಾಣ್ತಾ ಇದೆ. ಇದೇ ರೀತಿ ಉಳಿದ ಮಿಶ್ರಣದಲ್ಲಿ ಮೋದಕನ ರೆಡಿ ಮಾಡಿ. ನಾನು ಮಾಡಿದ್ದ ಈ ಸೈಜ್ಗೆ 14 ಮೋದಕ ರೆಡಿಯಾಗಿದೆ. ಈ ಮೋದಕನ ಹೊರಗಡೆನೇ ಇಡ್ಬೋದು, 1 ವಾರದವರೆಗೆ ಇಟ್ಟರೂ ಹಾಳಾಗಲ್ಲ. ಈ ಮೋದಕ ಗಟ್ಟಿಯಾಗಲ್ಲ, ಕೊನೆವರೆಗೆ ಸಾಫ್ಟಾಗೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ 2 ರೀತಿ ಮೋದಕ ಮಾಡೋದು ಅಂತ. ನೀವು ಈ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.